ಜುಲೈ ಮೂವತ್ತೊಂದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಅವನವನ ಕೆಲಸವು ವ್ಯಕ್ತವಾಗುವುದು ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು ಒಂದು ಕುರಿತ ಮೂರು ಹದಿಮೂರು ಕ್ರಿಸ್ತನು ಬರುವ ಈ ಕಾಲವನ್ನು ಕುರಿತು ಅಪೋಸ್ತಲನು ಹೇಳುವುದೇನೆಂದರೆ ಇದು ಬೆಂಕಿಯಿಂದ ಶೋಧಿಸಲ್ಪಟ್ಟು ಪರೀಕ್ಷಿಸುವ ಕಾಲ ಎಂಬುದಾಗಿ ಹೇಳಿದ್ದಾನೆ ಇದನ್ನು ಒಬ್ಬ ಉತ್ಸಾಹಭರಿತ ನಂಬಿಕೆಯಿಂದ ಕೂಡಿರುವ ಕ್ರೈಸ್ತನು ಮನೆಯನ್ನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳಿಂದ ಕಟ್ಟುವನು ಮತ್ತು ಯುಗಾಂತ್ಯದಲ್ಲಿ ಸಂಭವಿಸುವ ಪರೀಕ್ಷೆಯ ಬೆಂಕಿಯಿಂದ ಕೂಡಿರುವ ಪರೀಕ್ಷೆ ಈ ಬೆಂಕಿಯು ನಿಜವಾದ ಗುಣವನ್ನು ಹೊಂದಿರುವವನನ್ನು ಬಿಟ್ಟು ಬೇರೆ ಎಲ್ಲವನ್ನೂ ದಹಿಸಿ ಬಿಡುವುದು ಎಂಬುದಾಗಿ ಹೇಳಿದ್ದಾನೆ ಈ ಪ್ರಾಮಾಣಿಕ ನೈಜ ಗುಣ ಒಂದು ಕ್ಷಣದಲ್ಲಾಗಲಿ ಒಂದು ದಿನದಲ್ಲಾಗಲಿ ಅಥವಾ ಆಕಸ್ಮಿಕವಾಗಿ ಬೆಳೆಯುವಂಥದ್ದಲ್ಲ ಇದು ನಿಧಾನವಾಗಿ ದಿನೇ ದಿನೇ ಅಭಿವೃದ್ಧಿಯಾಗುತ್ತಾ ಚೆನ್ನಾಗಿ ಒರೆ ಹಚ್ಚಲ್ಪಟ್ಟು ಬಲಗೊಂಡು ಆಲಿವ್ ಮರದಂತೆ ದೃಢವಾಗಿ ನಿಲ್ಲುವಂತೆ ನೈಜ ಗುಣವಾಗಿರುವುದು ಆಮೇನ್